ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ. ನೀವು ನೋಡ್ತಾ ಇದ್ರಾ ರೈತ ಧ್ವನಿ ನ್ಯೂಸ್, ನಾನು ಮಂಜುನಾಥ್. ಕರ್ನಾಟಕದಲ್ಲಿ ಬೆಂಬಿಡದೆ ಸುರಿತಿರುವಂತಹ ಮಳೆಯಿಂದಾಗಿ ಅಪಾರ ಪ್ರಮಾಣದ ಹಾನಿ ಉಂಟಾಗ್ತಾ ಇದೆ. ಈ ಹಾನಿ ಕೂಡ ರೈತರನ್ನು ಕೂಡ ಹೊರತುಪಡಿಸಿಲ್ಲ. ಈ ಮಳೆಯಿಂದಾಗಿ ರೈತರು ಬೆಳೆದಂತಹ ಬೆಳೆಗಳು ಕೂಡ ನೆಲೆ ಕಸ್ತಾ ಇವೆ. ಅದೇ ರೀತಿಯಾದಂತಹ ಶಿಗ್ಗಾಂವಿ ತಾಲೂಕಿನ ಬಂಕಾಪುರ ಹೋಬಳಿ ವ್ಯಾಪ್ತಿಯ ಸಿದ್ದಪ್ಪ ಹರಿವಿ ಎಂಬ ರೈತರು ಕೂಡ 14 ಎಕರೆಯಲ್ಲಿ ಬೆಳೆದಂತಹ ಬೆಳೆ ಕೂಡ ನಾಶವಾಗುತ್ತಾ ಇದೆ. ಈ ಮಳೆಯಿಂದಾಗಿ ಅಪಾರ ಪ್ರಮಾಣದ ನೀರನ್ನು ತುಂಬಿಕೊಂಡು ಬೆಳೆ ಎಲ್ಲ ಜೋಳಾಗಿ ಹಾನಿ ಉಂಟಾಗ್ತಾ ಇದೆ. ಈಗ ಅದೇ ರೀತಿ ಮತ್ತೊಬ್ಬ ರೈತರು ಹಾನಿ ಉಂಟಾದಂತಹ ರೈತರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು? ಮಳೆ ಅಕ್ಕಿಯಾದ ಮಳೆ ನಮ್ಮ ಬೆಳೆಗಳು ಏನೋ ಒಂದು ನೀರು ಬಿಟ್ಟಿದ್ದು. ಏನೇನು ಬೆಳೆದಿತ್ತು ನೀವು? ಗೊಂಜಾಳ ಮತ್ತೆ ಮೆಣಸಿನಕಾಯಿ. ಈ ಮಳೆಗೆ ಬೆಳೆದಿರುವಂತಹ ಎಕರೆ ಎಷ್ಟು? 9 ಎಕರೆಯಲ್ಲಿ ಎಷ್ಟು ಎಕರೆ ಹಾಳಾಗಿದೆ? ನಮ್ಮ ಸುಮಾರು 6 ಎಕರೆ ಹಾಳಾಗಿದೆ. ಈಗ ಅತಿಯಾದ ಮಳೆಯಿಂದಾಗಿ ಇನ್ನೊಂದು ಎರಡು ದಿವಸ ಈಗ ನೆಗಲಾಗಿ ಮಳೆ ಹಿಡಿತಾನೆ, ಪೂರ್ತಿ ಮುರಿದಸ್ತಾ ಇದೀವಿ. ಈಗ ಬಿದ್ದಿದ್ದೇವೆ ಎಲ್ಲ. ಇನ್ನೊಂದು ಎರಡು ದಿನ ಆದ್ರೆ ಪೂರ್ತಿ ನೆಲ ಕಚ್ಚಿ ಬೆಳೆಗಳು ಪೂರ್ತಿ ಸಂಪೂರ್ಣವಾಗಿ ಹಾಳಾಗ್ತಾವೆ. ಈಗ ನೀವು ಸಂಪೂರ್ಣವಾಗಿ ಬೆಳೆದ್ರೆ ಹಾಳಾದ ಹಾಳಾದ ಸಮಯ ಇವ್ಯಾರ ಅಧಿಕಾರಿಗಳನ್ನ ಭೇಟಿ ಮಾಡ್ತಾರೆ? ಹಾ, ಅಧಿಕಾರಿಗಳು ಭೇಟಿ ಆಗಿದ್ವಿ, ಮನೆಗೆ ಕೊಟ್ಟಿದ್ವಿ. ಆದ್ರೆ ಅವ್ರ ಸರಿ ಮುಗ್ದಾ ಇಲ್ಲ ನಮ್ ಸರಿ. ಅವರು ನಮ್ಮ ಬರೋದು ವೀಕ್ಷಣೆ ಹೊರಗಡೆಯಿಂದ ಮಾಡಿ ಹೋಗಿ ಹೋಗ್ತಾರೆ. ಒಳಗಡೆ ಬಂದು ವೀಕ್ಷಣೆ ಬರ್ತವೆ, ಅದ್ರ ಸರಿಯಾದ ರೀತಿಯಲ್ಲಿ ಕ್ರಮ ಆಗುತ್ತೆ, ಎಲ್ಲಂದ್ರೆ ಆಗುತ್ತೆ. ಅಂದ್ರೆ ಬಂದಂತ ಅಧಿಕಾರಿಗಳು ರೋಡಿಂದ ಆ ಕಡೆ ನಾಚೆ ನೋಡ್ತಾರೆ, ಒಳಗಡೆ ಬರ್ತಾ ಇಲ್ಲ. ನೀವು ಇದ್ರೆ ಸಂಬಂಧಪಟ್ಟಂಗ ಏನಾದ್ರು ಹೋಗಿ ಅಧಿಕಾರಿಗಳನ್ನ ಮನವಿ ಮಾಡಿದ್ರಿ ಏನಾದ್ರು? ಹಾ, ಮನವಿ ಸಲ್ಲಿಸಿದ್ರಿ. ಮನವಿ ಸಲ್ಲಿಸಿ ನಾವು ಮಾಡಿದ್ವಿ. ಆದ್ರ ಮಕ್ಕ ರೋಡ ನಿಂತು ಸರಿ ಅದ ರೀತಿ. ಈಗ ಪಂಚಾರಿ ಆದ್ರೂ ನೀವು ಮನವಿ ಕೊಟ್ಟಾಗ ನಿಮ್ ಭೂಮಿಗೆ ಹಿಂಗಾಗೈತಿ ಅಂತ ಹೇಳಿ ಏನಾದ್ರು ವಿಸಿಟ್ ಕೊಟ್ಟಿದ್ರೆ ಅಥವಾ ಇಲ್ಲ? ಇಲ್ಲ, ಏನು ಕೊಟ್ಟಿಲ್ಲ. ನಮ್ಮ ಮನೇನು ಆಗಿದ್ದೆ ಬಂದಿದಪ್ಪ ಅಂತ ಕೇಳಿದ್ರೆ ಅದು ಹುಡುಗ ಬಂದು ಹೋಗಿದೀವಿ ಅಂತ ಹೇಳ್ತಾರೆ. ಅವ್ರು ಬಂದು ಹೋಗಿದ್ರೆ ನಮಗೆ ಮಮ್ಮಿ ಎಲ್ಲ ಬಂದು ಹಿಂಪಿಸ್ಕೊಂಡು ಅಲ್ಲೇ ರೋಡಲ್ಲಿ ನಿಂತು ವೀಕ್ಷಣೆ ಮಾಡಿದ್ರೆ ಬರೋದಿಲ್ಲ, ಅವ್ರ ಕಾರ್ ಇಲ್ಲ ರೆಡಿ ಆಗುತ್ತೆ. ವೀಕ್ಷಣೆ ಸರಿಯಾಗಿ ವೀಕ್ಷಣೆ ಆಗೋದೇ ಇಲ್ಲ. ಅದು ಎಷ್ಟು ಸರಿ ವಿಸಿಟ್ ಮಾಡಿದ್ರಿ ನೀವು? ಬೆಳೆ ಹಾಳಾಗಿತ್ತು ನಂದು ಅಂತೇಳಿ ಸಪೋರ್ಟ್ ಮಾಡ್ರಿ, ಪರಿಹಾರ ಏನಾದ್ರು ಕೊಡ್ರಿ ಅಂತೇಳಿ ನೀವು ಎಷ್ಟು ಸಾರಿ ಹೋಗಿ ಅವ್ರನ್ನ? ಎರಡು ಸಲ ಬಿಟ್ಟು ಹೋಗಿದಿ. ಎರಡು ಸಾವಿರ ಭೇಟಿ ಆದ್ರೂ ಕೂಡ ಅವ್ರು ಯಾವ ರೀತಿ ಆದಂತ ರೆಸ್ಪಾನ್ಸ್ ಮಾಡಿದ್ರು? ಅದೇ ಬಂದು ಬಂದಿರಿ ಹಿಂಗಿದ್ರೆ ಅಷ್ಟು ಬೀಳಿಲ್ಲ. ನೀವು ಮನಿ ಪತ್ರ ಸಲ್ಲಿಸಿದ್ರು ಬಂದು ನಿಮ್ ಭೂಮಿಯಲ್ಲಿ ಏನ ನಾಶ ಐತಿ ಏನ ಹಾಳಾಗೈತಿ ಅಂತ ನೋಡಿಲ್ಲ? ಇಲ್ಲ ಇಲ್ಲ, ಮುಂದೆ ನಾವು ಅದೇ ಈ ಮುಂದೆ ನೀವು ಮತ್ತೆ ಏನ್ ಮಾಡೋದು? ಈಗ ನಿಮ್ಮ ಮುಖಾಂತರ, ಈ ರೈತ ಧ್ವನಿ ಮುಖಾಂತರ ನಮಗ ಸೌಲಭ್ಯವನ್ನು ಒದಗಿಸಿ ಕೊಡ್ತಿರಂತ ಒಂದು ವಿಶ್ವಾಸದಿಂದ ನಾವು ನಿಮ್ಮನ್ನ ಕರೆಸಿ ನೀವು ಪರಿಹಾರವನ್ನ ಅವರಿಂದ ಕೊಡಿಸ್ತೀರ ಅಂತ ಹೇಳಿ ನಾವು ವಿಶ್ವಾಸ ಇಟ್ಟಿದ್ವಿ. ಅಂದಾಜು ಸರ್ ಎಷ್ಟು ರೊಕ್ಕದ ನಿಮ್ದ ಹಾನಿ ಆಗಿದೆ? ಸುಮಾರು ಒಂದು 7 ಲಕ್ಷ ಹಾನಿ ಆಗಿದೆ. ಈಗ ಇದಾಗಿತ್ತು ಮೆಹಬೂಬ್ ಸಾಬ್ ದೊಡ್ಡಮನಿ ಎಂಬ ರೈತರ ಮಾತು. ಅನೇಕ ಬೆಳೆ ಹಾನಿಯಾಗಿದೆ, ಸುಮಾರು 2 ಲಕ್ಷಕ್ಕೂ ಅಧಿಕ ಮೊತ್ತದ ಬೆಳೆ ಹಾನಿಯಾಗಿದೆ. ಈ ಸಂಬಂಧಪಟ್ಟಂಗೆ ನಾವು ಅಧಿಕಾರಿಗಳನ್ನು ಹೋಗಿ ಭೇಟಿ ಮಾಡಿದ್ವಿ. ಸೊ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡ್ಬೇಕಂತೇಳಿ ಆಗ್ರಹಿಸ್ತಿದ್ವಿ. ರೈತ ಧ್ವನಿ, ನೀವು ಇನ್ನೂ ಹೆಚ್ಚಿನ ಸುದ್ದಿಗಾರಿಗಳಿಗೆ ನೋಡ್ತಾ ಇರಿ ರೈತ ಧ್ವನಿ ನ್ಯೂಸ್ ಹಾವೇರಿ. 4 ಎಕರೆ ಫಲವಾಗ್ತದೆ, 5 ಎಕರೆ ಸೂರ್ಯಬನ್ನು ಹೂವು ಕೀಡತ್ತಿ ಹೂವು ಕುಂದ್ರ ನಂಗೆ ಸ್ವಲ್ಪ ಭಾಳ ನಷ್ಟ ಆಗಿದೆ. 4 ಎಕರೆ ಗೊಂಜಾಳ ಅಡ್ಡಾಗಿದೆ, ಮತ್ತು 4 ಎಕರೆ ಶೇಂಗಾ ಸ್ವಲ್ಪ ಭಯಂಕರ ಎಲ್ಲ ಸುರಿಯುತ್ತಿರುವ ಮಳೆಗೆ ಭಾಳ ನಾಶ ಆಗಿ ನೀರು ನಿಂತು ಭಾಳ ಬೆಳೆ ರೋಗ ಬಂದಂಗೆ ಆಗಿ ನಿಲ್ತವೆ. ಮತ್ತೊಂದು 4 ಎಕರೆ ಹತ್ತಿ ನೀರು ನಿಂತ್ಕೊಂಡು ಭಾಳ ನಾಶ ಆಗಿರ್ತವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ತಿಳಿಸಿದರು, ಯಾರು ಬರೋದಿಲ್ಲ, ಬಂದು ಬರ್ತೀವಿ ಮುರಿದೀವಿ ನಾಶ ಮಾಡಿ ಬಂದೇವಿ ಹಂಗ ಅಂತ ಇರ್ತದೆ. ರೋಡ್ನಲ್ಲಿ ನಿಂತ್ಕೊಂಡು ಅವ್ರು ಹೇಳಿ ನಮಗೆ ಸಂತೃಪ್ತಿ ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದಕ್ಕೆ 2023 24 ಸಾಧ್ಯ ಇನ್ಸೂರೆನ್ಸು
ಕ್ಲೇಮ್ ಆಗಿರುವುದಿಲ್ಲ. 2023 ಮುಂಗಾರಿ ಇನ್ಸೂರೆನ್ಸು ಕ್ಲೇಮ್ ಆಗಿಲ್ಲ ಮತ್ತು ಪರಿಹಾರ ಸರಿಯಾಗಿ ಸಿಗುತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನೇತಿ ಹೇಳಿದರು ಅವರು ಹೇಳ್ತಾರ ಹ್ಞೂ ಅಂತಾರ ಮತ್ತು ಅದು ಹೋಗಿ ಎಲ್ಲೇನು ಏನಾಗ್ಯಾವ ಅನ್ನೋ ಬೆಳೆಯಷ್ಟು ನೋಡೋದಿಲ್ಲ. ಆಕೆ ಸಂಬಂಧಪಟ್ಟಿದ್ದಾರೆ ಬಂದು ಇದಕ್ಕೆ ಕ್ಷಣ ಮಾಡಿ ಮಯ್ಯಾರ ಕೊಡಬೇಕಾನೆ. ನಮ್ಮ ರೈತರು ನಾವು ಅಧಿಕಾರಿಗಳ ಹತ್ರ ಹೋಗಿ ಭೇಟಿ ಮಾಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ಕೊಳಿಸ್ತಾ ಇದ್ದಾರೆ. ಅಧಿಕಾರಿಗಳು ಜಮೀನಿಗೆ ಭೇಟಿ ಕೊಡ್ತಾ ಇಲ್ಲ ಅಂತೇಳಿ ರೈತರು ಆಕ್ರಹಿಸ್ತಾ ಇದ್ದಾರೆ. ರೈತ ಹಂಪಾದ ಪೀಸ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್.